ತುಂಬಾ ಸಾಫ್ಟ್ ಆಗಿರುವಂತಹ ವರ್ಕೆ ಚಪಾತಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ಫಸ್ಟು ಒಂದು ಬೌಲ್ ತಗೊಂಡು ಅದಕ್ಕೆ ನಾನು ಒಂದು 3-4 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ಗೋಧಿ ಹಿಟ್ಟು ಹಾಕಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ನೀರನ್ನ ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನು ನೀಟಾಗಿ ಚಪಾತಿ ಮಾಡೋದಕ್ಕೆ ಹೇಗೆ ಕಲಿಸ್ತೀವಿ ಹಾಗೆ ಇದನ್ನು ಕಲಿಸ್ಕೊಳ್ಳೋಣ. ಈಗ ಹಿಟ್ಟು ರೆಡಿಯಾಗಿದೆ, ಮೇಲ್ಗಡೆ ಕ್ಲೋಸ್ ಮಾಡಿ ಇದನ್ನು ಒಂದು 5 ನಿಮಿಷ ಇಟ್ಟಿದ್ದೆ. ಬನಿ ಬಂದಿದೆ ಹಿಟ್ಟೆಲ್ಲ ಈಗ ಚೆನ್ನಾಗಿ. ಈಗ ಇದನ್ನು ಚಪಾತಿ ಯಾವ ಥರ ಲಟ್ಟಿಸ್ತೀವಿ ಆ ಥರನೇ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಲಟ್ಟಿಸ್ಕೊಳ್ಳೋಣ ನೋಡಿ. ಈ ಥರ ನೀಟಾಗಿ ಲಟ್ಟಿಸ್ಕೊಳ್ಳೋಣ. ಒಂದು ಸ್ವಲ್ಪ ಈ ಥರ ಲಟ್ಟಿಸಾದ್ಮೇಲೆ ಮೇಲ್ಗಡೆ ನಾವು ಇದಕ್ಕೆ ಎಣ್ಣೆಯನ್ನು ಸವರ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ನೀಟಾಗಿ ಆಯಿಲ್ ಹಾಕಿ ನೀಟಾಗಿ ಈ ಥರ ನೋಡ್ತಾ ಇದ್ದಾರಲ್ಲ ಈ ಥರ ಸ್ಪೂನಲ್ಲಿ ನೀಟಾಗಿ ಎಲ್ಲ ಕಡೆ ಆಯಿಲ್ ಆಗೋ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಆಮೇಲೆ ಮೇಲ್ಗಡೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಮಡ್ಚ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಮತ್ತೆ ಇದ್ರ ಮೇಲೂ ಕೂಡ ಮತ್ತೆ ಆಯಿಲ್ ಹಾಕಿ ಸ್ಪ್ರೆಡ್ ಮಾಡೋಣ. ಇದ್ರ ಮೇಲೂ ಕೂಡ ಗೋಧಿ ಹಿಟ್ಟನ್ನು ಹಾಕೋಣ ಫ್ರೆಂಡ್ಸ್. ಇಲ್ಲ ಅಂತಂದರೆ ಅದು ಕಚ್ಕೊಬಿಡುತ್ತೆ. ಅದಕ್ಕೆ ಎಣ್ಣೆ ಹಾಕಾದ್ಮೇಲೆ ಮೇಲೆ ಗೋಧಿ ಹಿಟ್ಟು ಉದುರಿಸೋಣ. ಆಮೇಲೆ ಇದನ್ನು ಟ್ರಯಾಂಗಲ್ ರೀತಿ ಈ ಥರ ಮಡ್ಚ್ಕೊಳ್ಳೋಣ. ಆಮೇಲೆ ಹಾಗೆ ಇದನ್ನು ಲಟ್ಟಿಸ್ತಾ ಬರೋಣ. ಚಪಾತಿನ ಹೇಗೆ ಲಟ್ಟಿಸ್ತೀವೋ ಹಾಗೆ ಇದನ್ನು ನೀಟಾಗಿ ತೆಳ್ಳಗೆ ಚಪಾತಿ ಹಿಟ್ಟು ಯಾವ ಥರ ಲಟ್ಟಿಸ್ತೀವಿ ಆ ಥರನೇ ನೀಟಾಗಿ ರೆಗ್ಯುಲರ್ ಚಪಾತಿ ಥರನೇ ಲಟ್ಟಿಸ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ವರ್ಕೆ ಚಪಾತಿ ಈಗ ಲಟ್ಟಿಸಿದ್ದೀವಿ. ಇದನ್ನು ಇವಾಗ ಬೇಯಿಸಿ ಯಾವ ಥರ ಆಗುತ್ತೆ ಅಂತ ನೋಡೋಣ. ಈಗ ತವಾ ಮೇಲೆ ಇವಾಗ ಹಾಕ್ತಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ನಾವು ಮೊದಲೇ ಆಯಿಲೆಲ್ಲ ಹಾಕಿ ಮಡಚಿ ಒತ್ತಿರ್ತೀವಿ. ಆದ್ದರಿಂದ ನಿಮಗೆ ಎಕ್ಸಸ್ ಆಯಿಲ್ ಆಗುತ್ತೆ ಅಂತ ಅನ್ನೋರು ಸ್ವಲ್ಪ ಆಯಿಲ್ ಹಾಕ್ಕೊಂಡ್ರು ನಡೆಯುತ್ತೆ. ಇವಾಗ ಒಂದು ಸೈಡ್ ಆಯಿಲ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಹಾಗೆಯೇ ಇನ್ನೊಂದು ಸೈಡ್ ಕೂಡ ಇದನ್ನು ನೀಟಾಗಿ ಈ ಥರ ಮಡಚಿ ಇನ್ನೊಂದು ಸೈಡ್ ಕೂಡ ಆಯಿಲ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇದೇನಂತ ಅಂದರೆ ಈ ಚಪಾತಿ ಮಾಮೂಲಿ ಚಪಾತಿಗಿಂತ ತುಂಬ ಸಾಫ್ಟಾಗಿರುತ್ತೆ ಮತ್ತು ತುಂಬ ಲೇಯರಿ ಲೇಯರಾಗಿ ಬರುತ್ತೆ. ಆದ್ದರಿಂದ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈಗ ಇನ್ನೊಂದು ಸೈಡ್ ಕೂಡ ಆಯಿಲ್ನ ಹಾಕ್ಕೋತಿದ್ದೀನಿ ಫ್ರೆಂಡ್ಸ್. ಇವಾಗ ಒಂದು ಸೈಡ್ ಬೆಂದಮೇಲೆ ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೋಬೇಕು. ನೋಡಿ ಬೇಯಕ್ಕೆ ಇವಾಗ ಸ್ಟಾರ್ಟ್ ಆಗಿದೆ. ಒಂದು ಸೈಡ್ ಫುಲ್ ನೀಟಾಗಿ ಬೇಯಿಸ್ಕೊಳ್ಳೋಣ. ನೋಡಿ ಯಾವ ಥರ ಉಬ್ಬಿ ಬರ್ತಿದೆ ಅಂತ ಚಪಾತಿ. ಒಳಗಡೆ ಎಲ್ಲ ಆಯಿಲ್ ಹಾಕಿರೋದ್ರಿಂದ ಚೆನ್ನಾಗಿ ಉಬ್ಬಿ ಬರ್ತಿದೆ. ಇವಾಗ ಒಂದು ಸೈಡ್ ಬೆಂದಿದೆ ಅನಿಸುತ್ತೆ. ನೋಡಿ ಬೆಂದಿದೆ ಇವಾಗ ಒಂದು ಸೈಡ್ ಫುಲ್ಲು ಗೋಲ್ಡನ್ ಕಲರ್ ಆಗಿದೆ. ಇನ್ನೊಂದು ಸೈಡ್ ಕೂಡ ಅದೇ ರೀತಿ ನೀಟಾಗಿ ಬೇಯಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಕಲರೆಲ್ಲ ಅಂತ. ಇವಾಗ ಹೊರಕೆ ಚಪಾತಿ ರೆಡಿಯಾಗಿದೆ ಫ್ರೆಂಡ್ಸ್. ಇವಾಗ ಇದು ಹೇಗೆ ಬಂದಿದೆ ಅಂತ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಇದು ತುಂಬಾ ಸಾಫ್ಟಾಗಿ ಮತ್ತು ಲೇಯರ್ ಲೇಯರಾಗಿ ಮತ್ತು ಪದ್ರ ಪದ್ರವಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ ಲೇಯರ್ಸ್ ಎಲ್ಲ ಯಾವ ಥರ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ತಿನ್ಬೇಕಾದ್ರೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟಿಯಾಗಿರುವಂತಹ ಮತ್ತು ಪದ್ರ ಪದ್ರವಾಗಿರುವಂತಹ ವರ್ಕೆ ಚಪಾತಿ ರೆಡಿಯಾಗಿದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.